ಪಕ್ಷದ ವಿಚಾರದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮೂರು ಹೆಸರುಗಳ ನಾಮನಿರ್ದೇಶನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಕಾರ್ಯಕರ್ತರನ್ನ ಗುರುತಿಸ್ತಾ ಇಲ್ಲ. ಸುಧಾಮ್ ದಾಸ್ ಯಾರು ಅನ್ನುವಂತ ನೋಡಿ, ಅಂದ್ರೆ ಸೀತಾರಾಮ್ ಅವರು ಇರ್ಬೋದು, ಪಕ್ಷ ಕಟ್ಟಕ್ಕೆ ಅಷ್ಟೇ ಸೀಮಿತ ನೋಡಿ. ಒಂದೇ ನಿಮಿಷ, ಸೀತಾರಾಮ್ ಸಾಹೇಬ್ರು ಇರ್ಬೋದು, ಉಮಾಶ್ರೀ ಮೇಡಮ್ ಅವ್ರು ಇರ್ಬೋದು, ಸುಧಾಮ್ ದಾಸ್ ಅವ್ರು ಇರ್ಬೋದು, ಅದು ಎಲ್ಲರೂ ಅಳಿಲ್ ಸೇವೆನೇ ಸಲ್ಲಿಸಿರೋದು. ನಾನು ಕೂಡ ನಮ್ಮ ಪಕ್ಷಕ್ಕೆ ಅಳಿಲ್ ಸೇವೆನೇ ಸಲ್ಲಿಸ್ತಾ ಇರೋದು. ಎಲ್ಲರದ್ದು ಅವ್ರದ್ದಾದಂಥ ಒಂದು ಯೋಗದಾನ ಇರ್ತವೆ. ಆ ಸಂದರ್ಭದಲ್ಲಿ ಯಾರ್ಯಾರಿಗೆ ಮಾತು ಕೊಟ್ಟಿದ್ದಾರೆ ವರಿಷ್ಠರು, ಅದ್ರ ತಕ್ಕಂಗೆ ನಡ್ಕೋತಾ ಇದ್ದಾರೆ ಅಷ್ಟೇ. ಅದರಲ್ಲಿ ಹೌದು, ಎಲ್ಲರಿಗೂ ನ್ಯಾಯ ಕೊಡಿಸ್ಲಿಕ್ಕೆ ಆಗೋದಿಲ್ಲ. ಈಗ ಎಷ್ಟೊಂದು ಜನ ಅರ್ಹರಿದ್ದಾರೆ ಮಂತ್ರಿ ಆಗಲಿಕ್ಕೆ, ಎಷ್ಟೊಂದು ಜನ ಎಮ್ ಎಲ್ ಎ ಟಿಕೆಟಿಗೆ ಅರ್ಹರಿದ್ದರು, ಎಷ್ಟೊಂದು ಜನ ಎಮ್ ಎಲ್ ಸಿ ಆಗ್ಲಿಕ್ಕೆ ಅರ್ಹರಿದ್ದರು, ಎಲ್ಲರಿಗೂ ಕೂಡ ನ್ಯಾಯ ಕೊಡಿಸೋದು ಭಾಳ ಕಷ್ಟದ ಕೆಲಸ ಆಗ್ತದೆ. ಆದ್ದರಿಂದ ಸ್ವಲ್ಪ ಒಬ್ರಿಗೆ ಕೊಟ್ಟಾಗ ಇನ್ನೊಬ್ಬರಿಗೆ ಬೇಜಾರಾಗೋದೆ. ಆದರೆ ಒಂದು ಮನೆಯೇ ಇದ್ದರೆ ಎರಡು ಮಾತು ಇದ್ದೇ ಇರ್ತದೆ, ಅದೇನಿದ್ರೂ ಬಗೆಹರಿಸ್ಕೋತೀವಿ. ಆದರೆ ಯಾರು ಈ ವಲಸಿಗರು ಮನೆಯವರು ಅಂತ ಯಾವುದೇ ಚರ್ಚೆ ಇಲ್ಲ ನಮ್ಮ ಪಕ್ಷದಲ್ಲಿ. ಬಿ ಜೆ ಪಿನಲ್ಲಿ ಇರೋದು, ಅದು ಅವ್ರು ತಾನೇ ಹೇಳ್ತಾ ಇರೋದು. ವಲಸಿಗರು ಬಂದಾಗಿಂದ ನಮ್ಗೆ ಸೋಲು ಉಂಟಾಗಿದ್ದು, ವಲಸಿಗರು ಮಾತು ಕೇಳಿಬಿಟ್ಟೆ ನಾವು ಹೀನಾಯವಾಗಿ ಮನೇಲಿ ಕೂತಿರೋದು ಅಂದ್ಬಿಟ್ಟು. ಸೊ ನಮ್ಮ ಪಕ್ಷದಲ್ಲಿ ಅಂಥದ್ದು ಯಾವುದೇ ಗೊಂದಲ ಇಲ್ಲ. ಸೀತಾರಾಮ್ ಅವರು ಮಂತ್ರಿ ಆಗಿದ್ರು, ಪರಿಷತ್ ಸದಸ್ಯರಾಗಿ ಮಂತ್ರಿ ಆದರು, ಉಮಾಶ್ರೀ ಅವರು ಪರಿಷತ್ ಸದಸ್ಯರು ಆದರು, ಎಮ್ ಎಲ್ ಎನೂ ಆದರು, 5 ವರ್ಷ ಮಂತ್ರಿನೂ ಕೂಡ. ನಾನು ಹೇಳಿದ್ದೀನಲ್ಲ ಇವೇ ಎಲ್ಲಾನು ಒಂದು ನಾಮ ನಿರ್ದೇಶನ ಆಗಬೇಕು ಅಂದರೆ ಎಲ್ಲರೂ ಎಲ್ಲ ವರಿಷ್ಠರ ಜೊತೆ ಚರ್ಚೆ ಮಾಡೇ ಮಾಡಿರ್ತಾರಲ್ವಾ. ಅವಾಗ ಏನೇನು ಕಮಿಟ್ಮೆಂಟ್ ಆಗಿದೆ, ಅವ್ರು ಏನು ಕೆಲಸ ಮಾಡಿರಬೇಕು, ಅದೆಲ್ಲನೂ ಪರಿಶೀಲಿಸೇ ಇವತ್ತು ಕೊಟ್ಟಿರ್ಬೋದು. ಸೊ ಅದೇನಿದ್ರೂ ಕೂಡ ಅದು ಒಂದು ಪಕ್ಷದ ನಿಲುವು ಆದಮೇಲೆ ನಾನೂ ಒಪ್ಪಬೇಕಾಗ್ತದೆ, ಬೇರೆಯವರು ಒಪ್ಪಬೇಕಾಗ್ತದೆ. ಜೊತೆಗೆ ಪಕ್ಷದ ವಿಚಾರದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮೂರು ಹೆಸರುಗಳ ನಾಮನಿರ್ದೇಶನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಕಾರ್ಯಕರ್ತರನ್ನ ಗುರುತಿಸ್ತಾ ಇಲ್ಲ. ಸುಧಾಮ್ ದಾಸ್ ಯಾರು ಅನ್ನುವಂಥ ನೋಡಿ, ಅಂದ್ರೆ ಸೀತಾರಾಮ್ ಅವ್ರು ಇರ್ಬೋದು, ಪಕ್ಷ ಕಟ್ಟಕ್ಕೆ ಅಷ್ಟೇ ಸೀಮಿತ ನೋಡಿ. ಒಂದೇ ನಿಮಿಷ, ಸೀತಾರಾಮ್ ಸಾಹೇಬ್ರು ಇರ್ಬೋದು, ಉಮಾಶ್ರೀ ಮೇಡಮ್ ಅವ್ರು ಇರ್ಬೋದು, ಸುಧಾಮ್ ದಾಸ್ ಅವ್ರು ಇರ್ಬೋದು, ಅದು ಎಲ್ಲರೂ ಅಳಿಲ್ ಸೇವೆನೇ ಸಲ್ಲಿಸಿರೋದು. ನಾನು ಕೂಡ ನಮ್ಮ ಪಕ್ಷಕ್ಕೆ ಅಳಿಲ್ ಸೇವೆನೇ ಸಲ್ಲಿಸ್ತಾ ಇರೋದು. ಎಲ್ಲರದ್ದು ಅವ್ರದ್ದಾದಂಥ ಒಂದು ಯೋಗದಾನ ಇರ್ತವೆ. ಆ ಸಂದರ್ಭದಲ್ಲಿ ಯಾರ್ಯಾರಿಗೆ ಮಾತು ಕೊಟ್ಟಿದ್ದಾರೆ ವರಿಷ್ಠರು, ಅದ್ರ ತಕ್ಕಂಗೆ ನಡ್ಕೋತಾ ಇದ್ದಾರೆ ಅಷ್ಟೇ. ಅದರಲ್ಲಿ ಹೌದು, ಎಲ್ಲರಿಗೂ ನ್ಯಾಯ ಕೊಡಿಸ್ಲಿಕ್ಕೆ ಆಗೋದಿಲ್ಲ. ಈಗ ಎಷ್ಟೊಂದು ಜನ ಅರ್ಹರಿದ್ದಾರೆ ಮಂತ್ರಿ ಆಗಲಿಕ್ಕೆ, ಎಷ್ಟೊಂದು ಜನ ಎಮ್ ಎಲ್ ಎ ಟಿಕೆಟಿಗೆ ಅರ್ಹರಿದ್ದರು, ಎಷ್ಟೊಂದು ಜನ ಎಮ್ ಎಲ್ ಸಿ ಆಗ್ಲಿಕ್ಕೆ ಅರ್ಹರಿದ್ದರು, ಎಲ್ಲರಿಗೂ ಕೂಡ ನ್ಯಾಯ ಕೊಡಿಸೋದು ಭಾಳ ಕಷ್ಟದ ಕೆಲಸ ಆಗ್ತದೆ. ಆದ್ದರಿಂದ ಸ್ವಲ್ಪ ಒಬ್ರಿಗೆ ಕೊಟ್ಟಾಗ ಇನ್ನೊಬ್ಬರಿಗೆ ಬೇಜಾರಾಗೋದೆ. ಆದರೆ ಒಂದು ಮನೆಯೇ ಇದ್ದರೆ ಎರಡು ಮಾತು ಇದ್ದೇ ಇರ್ತದೆ, ಅದೇನಿದ್ರೂ ಬಗೆಹರಿಸ್ಕೋತೀವಿ. ಆದರೆ ಯಾರು ಈ ವಲಸಿಗರು ಮನೆಯವರು ಅಂತ ಯಾವುದೇ ಚರ್ಚೆ ಇಲ್ಲ ನಮ್ಮ ಪಕ್ಷದಲ್ಲಿ. ಬಿ ಜೆ ಪಿನಲ್ಲಿ ಇರೋದು, ಅದು ಅವ್ರು ತಾನೇ ಹೇಳ್ತಾ ಇರೋದು. ವಲಸಿಗರು ಬಂದಾಗಿಂದ ನಮ್ಗೆ ಸೋಲು ಉಂಟಾಗಿದ್ದು, ವಲಸಿಗರ ಮಾತು ಕೇಳಿಬಿಟ್ಟೆ ನಾವು ಹೀನಾಯವಾಗಿ ಮನೇಲಿ ಕೂತಿರೋದು ಅಂದ್ಬಿಟ್ಟು. ಸೊ ನಮ್ಮ ಪಕ್ಷದಲ್ಲಿ ಅಂಥದ್ದು ಯಾವುದೇ ಗೊಂದಲ ಇಲ್ಲ. ಸೀತಾರಾಮ್ ಅವರು ಮಂತ್ರಿ ಆಗಿದ್ರು, ಪರಿಷತ್ ಸದಸ್ಯರಾಗಿ ಮಂತ್ರಿ ಆದರು, ಉಮಾಶ್ರೀ ಅವರು ಪರಿಷತ್ ಸದಸ್ಯರು ಆದರು, ಎಮ್ ಎಲ್ ಎನೂ ಆದರು, 5 ವರ್ಷ ಮಂತ್ರಿನೂ ಕೂಡ. ನಾನು ಹೇಳಿದ್ದೀನಲ್ಲ ಇವೇ ಎಲ್ಲಾನು ಒಂದು ನಾಮ ನಿರ್ದೇಶನ ಆಗಬೇಕು ಅಂದರೆ ಎಲ್ಲರೂ ಎಲ್ಲ ವರಿಷ್ಠರ ಜೊತೆ ಚರ್ಚೆ ಮಾಡೇ ಮಾಡಿರ್ತಾರಲ್ವಾ. ಅವಾಗ ಏನೇನು ಕಮಿಟ್ಮೆಂಟ್ ಆಗಿದೆ, ಅವ್ರು ಏನು ಕೆಲಸ ಮಾಡಿರಬೇಕು, ಅದೆಲ್ಲನೂ ಪರಿಶೀಲಿಸೇ ಇವತ್ತು ಕೊಟ್ಟಿರ್ಬೋದು. ಸೊ ಅದೇನಿದ್ರೂ ಕೂಡ ಅದು ಒಂದು ಪಕ್ಷದ ನಿಲುವು ಆದಮೇಲೆ ನಾನೂ ಒಪ್ಪಬೇಕಾಗ್ತದೆ, ಬೇರೆಯವರು ಒಪ್ಪಬೇಕಾಗ್ತದೆ.